ಇನ್ನು ಇಷ್ಟಕ್ಕೆ ಬಿಡಲಿಲ್ಲ. ಎಚ್ ಡಿ ಕುಮಾರಸ್ವಾಮಿ ಅವರು ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಟೀಕೆ ಮಾಡೋಕ್ಕೆ ಶುರು ಮಾಡಿದರೆ ಮೂಲಕ್ಕೆ ಕೈ ಹಾಕ್ಬಿಡ್ತಾರೆ. ಇದೀಗ ಡಿ ಕೆ ಶಿ ಮೇಕೆದಾಟು ಹೋರಾಟಕ್ಕೆ ಕುಟುಕಿದ್ರು ಎಚ್ ಡಿ ಕೆ. ಚಿಕನ್ ಮಟನ್ ತಿಂದು ಹೋರಾಟ ಮಾಡಿದ್ದು ಗೊತ್ತು. ಬೆಂಗಳೂರಲ್ಲಿ ಮಾಜಿ ಸಿ ಎಂ ಕುಮಾರಸ್ವಾಮಿ ವಾಗ್ದಾನ. ಡಿ ಕೆ ಶಿ ಸ್ನೇಹಿತ ಅಲ್ವಾ, ಸ್ಟಾಲಿನ್ ಜೊತೆ ಮಾತಾಡೋಕ್ಕೆ ಹೇಳಿ ರೈತರಿಗೆ ಸಮಸ್ಯೆ ಆಗಿದೆ ಅಂತ ಸ್ಟಾಲಿನ್ಗೆ ಮನವರಿಕೆ ಮಾಡಿ ಡಿ ಸಿ ಎಂ ಡಿ ಕೆ ಶಿ ವಿರುದ್ಧ ಆಕ್ರೋಶ ಹೊರಹಾಕಿದ ಎಚ್ ಡಿ ಕೆ. ಕೆ ಆರ್ ಎಸ್ನಿಂದ ನೀರು ಬಿಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆ ಆರ್ ಎಸ್ ಜಲಾಶಯದಿಂದ ನೀರು ಬಿಟ್ಟ ವಿಚಾರಕ್ಕೆ, ಕಾವೇರಿ ನೀರು ಬಿಟ್ಟ ವಿಚಾರಕ್ಕೆ, ತಮಿಳುನಾಡಿಗೆ ಬಿಟ್ಟ ವಿಚಾರಕ್ಕೆ, ಮೇಕೆದಾಟು ಎಲ್ಲ ಮಾಡಿದ್ದೀರಿ, ಮಟನ್ ಚಿಕನ್ ಎಲ್ಲ ತಿನ್ಕೊಂಡು ಏನು ಮಾಡಿದ್ದೀರಿ ಗೊತ್ತಿದೆ. ಸ್ಟಾಲಿನ್ ಏನಿದ್ದಾರೆ, ನಿಮ್ಮ ಫ್ರೆಂಡ್ ಅಲ್ವಾ, ಮಾತಾಡಲಿ, ರೈತರಿಗೆ ತೊಂದರೆ ಆಗಿದೆ ಅಂತ ಹೇಳಿ. ಚಿಕನ್ ಮಟನ್ ತಿಂದು ಹೋರಾಟ ಮಾಡಿದ್ದೆ ಮೇಕೆದಾಟು, ಈಗ ನೀರು ಬಿಟ್ಟಿದ್ದಾರೆ ಅನ್ನುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಬನ್ನೇ ಹೇಳಿದರು, ಆದರೆ ಬೀಗದ ಕೈ ನಮ್ಮ ಹತ್ರ ಇಲ್ಲಪ್ಪ, ಅದು ಕೇಂದ್ರ ಸರ್ಕಾರದ ಕೈಯಲ್ಲಿರೋದು, ನಾವೇನು ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಒಂದು ಹೇಳಿಕೆ ಬಂದಿತ್ತು. ಏನು ಟೋಪಿ ಏನು ಪಾದಯಾತ್ರೆ ಮಾಡಿ ಚಿಕನ್ ತಿನ್ಕೊಂಡು, ಚಿಕನ್ ಲೆಗ್ಗು ಮಟನ್ ತಿನ್ಕೊಂಡು ಹೋರಾಟ ಮಾಡಿದ್ದಷ್ಟೇ ಇವ್ರಿಗೆ ಸಿಗೋದು ಗ್ಯಾರಂಟಿ. ಅಧಿಕಾರಿಗೆ ಬಂದವ್ರೀಗ ಏನು ಮಾಡೋಕ್ಕಾಯ್ತದೆ? ಒಪ್ಸಿ ಈಗ ಅಲ್ಲಿ ನಿಮ್ಮ ಪಾರ್ಟ್ನರೇ ಅಲ್ವಾ ಸ್ಟಾಲಿನ್ ಅವರು, ಕೊಟ್ಟು ತಗೊಳ್ಳೋ ನೀತಿ ಮಾಡೋಕೆ ಹೊರಟಿದ್ದೀರಲ್ಲ, ಒಪ್ಸಿ ಅವ್ರನ್ನ. ಈಗ ಏನು ಟೋಪಿ ಏನು ಪಾದಯಾತ್ರೆ ಮಾಡಿ ಚಿಕನ್ ತಿನ್ಕೊಂಡು, ಚಿಕನ್ ಲೆಗ್ಗು ಮಟನ್ ತಿನ್ಕೊಂಡು ಹೋರಾಟ ಮಾಡಿದ್ದಷ್ಟೇ ಇವ್ರಿಗೆ ಸಿಗೋದು ಗ್ಯಾರಂಟಿ. ಅಧಿಕಾರಿಗೆ ಬಂದವ್ರೀಗ ಏನು ಮಾಡೋಕ್ಕಾಯ್ತದೆ? ಒಪ್ಸಿ ಈಗ ಅಲ್ಲಿ ನಿಮ್ಮ ಪಾರ್ಟ್ನರೇ ಅಲ್ವಾ ಸ್ಟಾಲಿನ್ ಅವರು, ಕೊಟ್ಟು ತಗೊಳ್ಳೋ ನೀತಿ ಮಾಡೋಕೆ ಹೊರಟಿದ್ದೀರಲ್ಲ, ಒಪ್ಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.